ಕೃಷ್ಣಾಪುರ ಅವರಿಗೆ ಕಾಮಟೇಟರ್ ಯಾರು ಕಾಮಟೇಟರ್ ಇಲ್ಲ ಅಭಿವೃದ್ಧಿ ಅಧಿಕಾರ ಕೀರ್ತಿ ಪಡೆದಾರ ನಮ್ಮ ದಕ್ಷಿಣಾಪುರ ಸಾಹೇಬರು ಇಡೀ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಆ ಟೈಪ್ ನಮ್ಮ ಶಾಸಕರದ ಯಾದಗಿರಿ ನಮ್ದು ಹಿಂದುಳಿದ ಜಿಲ್ಲೆ ಇದೆ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಟ್ಟದಕ್ಕೆ ಬಹಳ ಖುಷಿಯಾಗಿದೆ ಬಿಜೆಪಿ ಮೂರು ವರ್ಷ ಆಡಳಿತ ಅಧಿಕಾರವನ್ನು ಭ್ರಷ್ಟಾಚಾರವನ್ನು ನೋಡಿ ಬೇಸತ್ತು ಇವತ್ತು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಜನ ನಮಸ್ಕಾರ ವೀಕ್ಷಕರೇ ವಿಜಯೋತ್ಸವ ಆಯಿತು ಈಗ ಮತ್ತೊಂದಷ್ಟು ಸಂಭ್ರಮ ಶಾಪುರದ ಕ್ಷೇತ್ರದ ಮತದಾರರು ಹಾಗೆ ಕಾಂಗ್ರೆಸ್ನ ಒಂದು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಈಗ ತಾನೇ ಶರಣಬಸಪ್ಪ ಅವರು ಮಂತ್ರಿಗಳಾಗಿ ಸಚಿವ ಸ್ಥಾನವನ್ನು ಸ್ವೀಕರಿಸಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಭಾಳ ಸಂತೋಷ ಆಗ್ತದೆ ರೀ ಈಗ ಅವರು ನಮ್ಮ ಶಾಪುರ ಕ್ಷೇತ್ರದಿಂದ ಐದು ಬಾರಿ ಶಾಸಕರು ಎರಡು ಬಾರಿ ಮಂತ್ರಿ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಇದು ಮೂರನೇ ಬಾರಿಗೆ ಮಂತ್ರಿ ಸ್ಥಾನ ನಮಗೆ ಬಹಳ ಹೆಮ್ಮೆ ಅನಿಸ್ತದ ನಮ್ಮ ಶಾಪುರ ಕ್ಷೇತ್ರ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಮಾಡ್ತಾರಂತ ಈ ಮಾತನ್ನು ಹೇಳಿ ನಾನು ಭಾಳ ಹೆಮ್ಮೆ ಅನಿಸ್ತೈತಿ ಶರಣಗೌಡ ಮಾಲಹಳ್ಳಿ ಅಂತೇಳಿ ನಿಮ್ಮ ಹೆಸರು ನಮ್ಮ ಹೆಸರು ವಿಶ್ವನಾಥ್ ರೆಡ್ಡಿ ಅಂತ ಏನು ಮಾಡ್ತೀರಾ ನೀವು ನಾವು ಕೃಷಿ ಮಾಡ್ತೀವಿ ತಕ್ಷಣಪುರ್ ಸಾಹೇಬರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅವ್ರ ಅಭಿವೃದ್ಧಿ ಏನೋದಲ್ಲ ರಾಜ್ಯದ ಜನತೆಗೆ ಏನು ಬಾಕಿ ಇದೆ ಯಾದಗಿರಿ ಪ್ರಕಾರ ಯಾದಗಿರಿ ನಮ್ಮದು ಹಿಂದುಳಿದ ಜಿಲ್ಲೆ ಇದೆ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಟ್ಟದಕ್ಕೆ ಭಾಳ ಖುಷಿಯಾಗಿದೆ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ ನಮ್ಗೆ ಏನಾದ್ರೂ ದಕ್ಷಿಣಾಪುರ್ ಸಾಹಿಬ್ರು ಮಂತ್ರಿ ಆದ ಸಲಿಂದ ನಮ್ಮ ಭಾಗ ಎಲ್ಲ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗ್ತದೆ ಅನ್ನೋದು ನಮ್ಗೆ ಆಶೆ ಭಾಳ ಅದ ಅವ್ರು ಅಭಿವೃದ್ಧಿ ಮಾಡ್ತಾರ ಅವ್ರ ಅಭಿವೃದ್ಧಿ ಅಧಿಕಾರ ಅದ ಸಾಹೇಬ್ರಿಗೆ ನಮ್ಗೆ ಮಂತ್ರಿ ಮಾಡಿದಾಗ ನಂಗೆ ಭಾಳ ಅದ ನಮ್ಮ ತಾಲೂಕು ನಮ್ಮ ಜಿಲ್ಲಾಗೆ ಖುಷಿ ಅದ ಅನ್ನೋ ಮಾತನ್ನು ಹೇಳಿ ಹೇಳಕ್ಕೆ ನಾನು ಇಷ್ಟ ಹೆಂಗಿತ್ತು ಸರ್ ಎಲೆಕ್ಷನ್ ಕಾಂಪಿಟೇಷನ್ ಬಿಜೆಪಿ ಯಾರು ಯಾಳಿಗೆ ಅಲ್ಲ ಅಮೀನ್ ರೆಡ್ಡಿ ಅಮೀನ್ ರೆಡ್ಡಿ ಯಾಳಿಗೆ ದಕ್ಷಿಣಾಪುರ್ ದಕ್ಷಿಣಾಪುರ್ ಅವರಿಗೆ ಕಾಂಪಿಟೇಟರ್ ಯಾರು ಕಾಂಪಿಟೇಟರ್ ಇಲ್ಲ ಆದರೆ ದಕ್ಷಿಣಾಪುರ ಅವರಿಗೆ ಜನ ಬೆಂಬಲ ಇದೆ ಅವರು ಅಭಿವೃದ್ಧಿ ನೋಡಿ ಜನ ಓಟ್ ಹಾಕಿದ್ದಾರೆ ಅದಕ್ಕೇನಾದ್ರ ದಕ್ಷಿಣಾಪುರ್ ವಿರುದ್ಧ ಕಾಂಪಿಟೇಟರ್ ಇಲ್ಲ ಕಳೆದ ಬಾರಿ ಇಂಧನ ಖಾತೆ ಈ ಸಲ ಏನು ಕೇಳ್ತಾ ಇದ್ದೀರಾ ನಮ್ಮ ಹೆಸರು ಈ ಸಲ ನಮ್ಗ ಪಂಚಾಯತ್ ರಾಜ್ ಆಗ್ತದಂತ ನಾವು ಅದನ್ನ ಜಲಸಂಪನ್ಮೂಲ ಇಲಾಖೆ ಕೊಟ್ಟರೆ ಅವ್ರ ಮೊದಲ ಇಂಜಿನಿಯರಿಂಗ್ ಅವರು ರೀಮಾಡಿಲೇಷನ್ ಕಾಮಗಾರಿ ಇದೆ ಮತ್ತೆ ಇನ್ನೊಂದು ಲಿಫ್ಟ್ ಇರಿಗೇಷನ್ ಆಗವಿದೆ ಇದೆ ಕೆಲವು ಈಗ ನಮ್ಮ ಸಾಹಿಬರ್ ಅವರು ಯಾಕಂದ್ರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ನಮ್ ಜಿಲ್ಲೆಕ್ಕೆ ನಮಗೊಂದು ವಿಶ್ವಾಸ ಇದೆ ಈಗ ನಮ್ಮ ಜಿಲ್ಲೆಯಲ್ಲಿ ಈ ಪ್ರಭಾವಿ ನಾಯಕರವರು ಈ ಸಚಿವ ಸ್ಥಾನ ಕೊಟ್ಟಂತ ಧೀಮಂತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ ನಮ್ಮ ಹೆಸರು ರೆಡ್ಡಿ ಅಂತೇಳಿ ಹೇಳಿ ಸರ್ ಏನ್ ಮಾಡ್ತೀರಾ ನಾವು ಅಗ್ರಿಕಲ್ಚರ್ ಶಾಪುರ ಹೆಚ್ಚು ಕಡಿಮೆ ಅಭಿವೃದ್ಧಿ ಈ ಸಚಿವ ಸಂಪುಟದಿಂದ ನಮ್ಮ ತಾಲೂಕು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತದಂಬ ನಮ್ಮ ಒಂದು ಆಶೆ ಮಾಡ್ತಾರ ಅಭಿವೃದ್ಧಿ ಸರ್ ಈಗ ಒಟ್ಟಾರೆ ರಾಜ್ಯದ ವಿಚಾರಕ್ಕೆ ಬರದಾದ್ರೆ ಕಳೆದ ಬಾರಿ ಬಿಜೆಪಿಗೆ ಜನ ಬೆಂಬಲ ಇರಲಿಲ್ಲ ನೂರ ನಾಲ್ಕು ಆಮೇಲೆ ಆಪರೇಷನ್ ಎಲ್ಲ ಮಾಡ್ಕೊಂಡು ನೂರ ಇಪ್ಪತ್ತೊಂದಕ್ಕೆ ತಂದ್ರು ಬಟ್ ಬಿಜೆಪಿನ ಸಂಪೂರ್ಣವಾಗಿ ಅನ್ನೋದು ಜನ ಅಭಿಪ್ರಾಯ ಆಗಿತ್ತು ಅನ್ನೋದು ಈ ಸರ ಫಲಿತಾಂಶ ಏನ್ ಎಡವಟ್ಗಳು ಮಾಡ್ಕೊಂಡ್ರು ರಾಜ್ಯ ತಪ್ಪುಗಳನ್ನ ಕಾಂಗ್ರೆಸ್ ಮಾಡಬಾರ್ದು ಈ ಸಲ ರಾಜ್ಯದಲ್ಲಿ ಜನ ಈ ಸಲ ಎಂತ ತೀರ್ಪು ಕೊಟ್ಟದಂತಂದ್ರ ಇವಾಗ ಬಿಜೆಪಿ ಮೂರು ವರ್ಷ ಆಡಳಿತ ಅಧಿಕಾರವನ್ನು ಭ್ರಷ್ಟಾಚಾರವನ್ನು ನೋಡಿ ಬೇಸತ್ತು ಇವತ್ತು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಜನ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ರು ಸರ್ ಯಾವ ರೀತಿ ಆಡಳಿತ ಕೊಟ್ಟರೆ ಲೋಕಸಭೆ ಚುನಾವಣೆ ಆಗಿರ್ಬೋದು ಅಥವಾ ಮುಂಬರ ಚುನಾವಣೆ ಆಗಿರ್ಬೋದು ಕಾಂಗ್ರೆಸ್ ಜನ ವಿಶ್ವಾಸ ಕೊ ಗಳಿಸಲೇಬೇಕು ಅಂದ್ರೆ ಏನು ಮಾಡಬೇಕು ಸರ್ ಸರ್ ಈ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಮಾಡಬೇಕು ಗ್ಯಾರಂಟಿಗಳನ್ನು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಕೋಬೇಕು ಅಂದರೆ ಬಡವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಈ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಕೊಟ್ಟಂಥ ಅಕ್ಕಿ ಗೋಧಿ ಕರ್ತ ಮಾಡಿ ನಾಲ್ಕು ಕೆ ಜಿ ಬಿಟ್ಟರು ಮತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಬಂದ್ ಮಾಡಿದರು ಅದಕ್ಕೆ ಆ ಎಲ್ಲ ಬೀಸತ್ತು ಈಗ ಈಗ ಐದು ಗ್ಯಾರಂಟಿಗಳನ್ನು ಒಪ್ಪಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಕೊಟ್ಟಿದ್ದಾರೆ ನಮ್ಮ ದಕ್ಷಿಣಾಪುರ ಸಾಹೇಬರು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಆ ಟೈಪ್ ನಮ್ಮ ಶಾಸಕರದಾರ ಪ್ರತಿ ಮುಂಜಾನೆ ಶಾಪುರದಲ್ಲಿ ಏಳು ಎಂಟು ಗಂಟೆಗೆ ಇದ್ದು ಪ್ರತಿ ಕಾರ್ಯಕರ್ತರು ಏನು ತೊಂದರೆ ಅದಂತ ಕೇಳ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಇಂಥ ಒಬ್ಬ ಶಾಸಕರು ಇವತ್ತು ಮಿನಿಸ್ಟರ್ ಆಗಿರೋಂತಂದ್ರೆ ಇದಕ್ಕೆ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈಗ ನಮ್ಮ ಸಾಹೇಬರಿಗೆ ಮುಖ್ಯ ಇದು ಮಿನಿಸ್ಟರ್ ಶ್ರೀಟ್ ಕೊಟ್ಟಿರ ಸಲಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶಿವನಗೌಡ